ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಯೋಧ್ಯೆಯಲ್ಲಿ ಏನು ನಡೆಯಿತೋ ಅದೇ ರೀತಿ ಈಗ ಕಾಶಿಯಲ್ಲಿ ನಡೆದಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕೆಡವಿ ಹಾಕಿ ಹೇಗೆ ಬಾಬ್ರಿ ಮಸೀದಿಯನ್ನು ಕಟ್ಟಿದ್ದರೋ ಅದೇ ರೀತಿಯಾಗಿ ವಾರಣಾಸಿಯಲ್ಲೂ ಕೂಡ ವಿಶ್ವನಾಥನ ದೇವಾಲಯವನ್ನು ಕೆಡವಿ ಹಾಕಿ ಜ್ಞಾನವ್ಯಾಪಿ ಮಸೀದಿಯನ್ನು ಕಟ್ಟಿದ್ದಾರೆಂದು ವಿವಾದಗಳು ನಡೆಯುತ್ತಲೇ ಇದ್ದವು. ಈಗ ಹಿಂದೂಗಳ ಕಳೆದ 30 ವರ್ಷಗಳಿಂದಲೂ ನಡೆಸುತ್ತಿದ್ದಂತಹ ಕಾನೂನು ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದೆ, ಅಂದರೆ ಮೊದಲ ಬಾರಿ ನ್ಯಾಯ ಲಭಿಸಿದೆ. ನಿನ್ನೆ ಅಂದರೆ ಜನವರಿ 31 ಬುಧವಾರದಂದು ವಾರಣಾಸಿ ಕೋರ್ಟ್ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆಗಳನ್ನು ಮಾಡಲು ಅನುಮತಿ ಕೊಟ್ಟಿದೆ. ಇದು ಹಿಂದೂಗಳ ಅತಿ ದೊಡ್ಡ ವಿಜಯವಾಗಿದ್ದು ಇನ್ನು 7 ದಿನಗಳಲ್ಲಿಯೇ ಪೂಜೆಗಳನ್ನು ಮಾಡುತ್ತೇವೆಂದು ಕಾಶಿ ವಿಶ್ವನಾಥ ಟ್ರಸ್ಟ್ ಆನಂದವನ್ನು ವ್ಯಕ್ತಪಡಿಸಿದ್ದಾರೆ. ಮಸೀದಿಯ ಒಳಗಡೆ ಭಾಗದಲ್ಲಿರುವ ವ್ಯಾಸ್ಕಾಟಿಕಾನ ಎಂಬ ಸೆಲ್ಯುಲಾರ್ ಸೆಲ್ ಒಳಗಡೆ ಪ್ರವೇಶಿಸಿ ಪೂಜೆಗಳನ್ನು ಮಾಡಬಹುದು ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಈ ವಿಷಯವನ್ನು ಸ್ವತಃ ಕೋರ್ಟ್ನಲ್ಲಿ ಈ ವಿವಾದದ ಬಗ್ಗೆ ವಾದ ಮಾಡಿದಂತಹ ವಕೀಲರಾದ ವಿಷ್ಣುಶಂಕರ್ ಜೈನ್ ರವರು ಮೀಡಿಯಾದ ಮುಂದೆ ಪ್ರಕಟಿಸಿದ್ದಾರೆ. ಬರುವ 7 ದಿನಗಳಲ್ಲಿಯೇ ಕಾಶಿ ವಿಶ್ವನಾಥ ಟ್ರಸ್ಟ್ ಪೂಜೆಗಳನ್ನು ಮಾಡಲು ಏರ್ಪಾಡುಗಳನ್ನು ಮಾಡಿಕೊಳ್ಳುತ್ತಿದೆ. ಭಕ್ತರಿಗೂ ಕೂಡ ಜ್ಞಾನವ್ಯಾಪಿ ಒಳಗಡೆ ಪ್ರವೇಶಿಸಲು ಅವಕಾಶ ಕಲ್ಪಿಸಿದೆ. ವಾರಣಾಸಿ ಕೋರ್ಟ್ ಈ ನಿರ್ಧಾರವನ್ನು ತೆಗೆದುಕೊಳ್ಳಲು ಕಾರಣ ಮೊನ್ನೆಯಷ್ಟೇ ಬಿಡುಗಡೆಯಾದ ಆರ್ಕಿಯಾಲಜಿಕಲ್ ರಿಪೋರ್ಟ್. ಈ ISI ರಿಪೋರ್ಟ್ನಲ್ಲಿ ಏನಿದೆ, ಯಾವ ಆಧಾರಗಳ ಕಾರಣದಿಂದ ವಾರಣಾಸಿ ಕೋರ್ಟ್ ಈ ತೀರ್ಪು ಕೊಟ್ಟಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ವಾರಣಾಸಿಯಲ್ಲಿನ ಮಸೀದಿ ಪ್ರಾಂಗಣದಲ್ಲಿ ಸರ್ವೆ ನಿರ್ವಹಿಸಿದ ಪುರಾತತ್ವ ಶಾಖೆಗಳು ಪ್ರಸ್ತುತ ಈಗ ಅಲ್ಲಿರುವ ಮಸೀದಿ ನಿರ್ಮಾಣಕ್ಕೂ ಮೊದಲೇ ಅಲ್ಲಿ ಒಂದು ಹಿಂದೂ ದೇವಾಲಯವಿತ್ತೆಂದು ಸ್ಪಷ್ಟಪಡಿಸಿತು. ಮಸೀದಿ ಪ್ರಾಂಗಣದಲ್ಲಿ ಸರ್ವೆ ನಡೆಸಬೇಕೆಂದು 2023 ಜುಲೈಯಲ್ಲಿ ವಾರಣಾಸಿ ಜಿಲ್ಲಾಡಳಿತವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಆದೇಶ ನೀಡಿತು. 2023 ಆಗಸ್ಟ್ 4 ಕಟ್ಟುನಿಟ್ಟಾದ ಭದ್ರತೆಯ ಮಧ್ಯೆ ಸರ್ವೆಯನ್ನು ಪ್ರಾರಂಭಿಸಿ ಸತತ 4 ಕಾಲ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿ ಪುರಾತನ ಶಿಲಾಶಾಸನಗಳು, ಶಿಲ್ಪಾಕೃತಿಗಳು ಮತ್ತು ವಿಗ್ರಹಗಳನ್ನು ಪರಿಶೀಲಿಸಿದ ನಂತರವೇ ಪ್ರಸ್ತುತ ಈಗ ನಿರ್ಮಿಸಿರುವ ಮಸೀದಿಗೂ ಮುನ್ನವೇ ಅಲ್ಲಿ ಹಿಂದೂ ದೇವಾಲಯವಿರುವುದನ್ನು ASI ಖಚಿತಪಡಿಸಿತು. ಜ್ಞಾನವ್ಯಾಪಿ ಮಸೀದಿ ಕೇಸಲ್ಲಿ ಹಿಂದೂಗಳ ಪರವಾಗಿ ಈ ಕೇಸನ್ನು ವಾದಿಸಿದಂತಹ ಅಡ್ವೊಕೇಟ್ ವಿಷ್ಣುಶಂಕರ್ ಜೈನ್ ರವರು ಇದು ಅತಿ ದೊಡ್ಡ ವಿಜಯವೆಂದು ಹೇಳಿದ್ದಾರೆ. ಫೆಬ್ರವರಿ 1, 1986 ಬಾಬ್ರಿ ಮಸೀದಿಯಲ್ಲಿರುವ ರಾಮ ಮಂದಿರದಲ್ಲಿ ಪೂಜೆ ಮಾಡಲು ಅಂದಿನ ಕೋರ್ಟ್ ಅನುಮತಿ ಕೊಟ್ಟಿತ್ತು. ಈಗ ಈ ಜ್ಞಾನವ್ಯಾಪಿಗೂ ಕೂಡ ಕೋರ್ಟ್ ಅನುಮತಿ ಕೊಟ್ಟಿದೆ. ಈ ವಿಜಯವನ್ನು ರಾಮ ಜನ್ಮಭೂಮಿಯ ವಿಜಯದೊಂದಿಗೆ ಹೋಲಿಸುತ್ತಿದ್ದೇನೆಂದು ವಕೀಲರು ಹೇಳಿದ್ದಾರೆ. ಸೊ ಈಗ ಜ್ಞಾನವ್ಯಾಪಿ ಮಸೀದಿಯ ಬಳಿ ಪೂಜೆ ಮಾಡಲು ಅವಕಾಶ ಕೊಟ್ಟಿದೆ. ಆದರೆ ಜ್ಞಾನವ್ಯಾಪಿ ಕಾಂಪ್ಲೆಕ್ಸ್ನಲ್ಲಿರುವ ವಾಜುಖಾನ ಏರಿಯಾದ ಬಳಿ ಇರುವ ಶಿವಲಿಂಗಕ್ಕೆ ಪೂಜೆ ಮಾಡಲು ಅನುಮತಿಯನ್ನು ಇನ್ನೂ ಕೊಟ್ಟಿಲ್ಲ. 2023 ಆಗಸ್ಟ್ 22 ASI ಮಾಡಿರುವ ಸರ್ವೆ ಪ್ರಕಾರ ವಾಜುಖಾನ ಏರಿಯಾದಲ್ಲಿ ಶಿವಲಿಂಗವು ದೊರಕಿದೆ. ವಾಜುಖಾನ ಏರಿಯಾ ಎಂದರೆ ಮಸೀದಿಗೆ ಹೋಗುವ ಮುನ್ನ ಕೈಕಾಲುಗಳನ್ನು ತೊಳೆದುಕೊಳ್ಳುವ ನೀರಿನ ಟ್ಯಾಂಕಲ್ಲಿ ಶಿವಲಿಂಗ ಸಿಕ್ಕಿದೆ. ಇಲ್ಲಿ ಶಿವಲಿಂಗವಿದೆಯೆಂದು ಬಹಳ ದೊಡ್ಡ ಜಗಳವೇ ನಡೆದಿತ್ತು. ಈ ಕಾರಣದಿಂದಲೇ ಈ ವಿವಾದವು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿತ್ತು. ಸುಪ್ರೀಂ ಕೋರ್ಟ್ ಶಿವಲಿಂಗ ದೊರಕಿದಂತಹ ವಾಜುಖಾನ ಏರಿಯಾವನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಆದರೆ ಮೊನ್ನೆ ಅಂದರೆ ಸೋಮವಾರದ ದಿನ ವಿಷ್ಣುಶಂಕರ್ ಜೈನ್ ರವರು ಸುಪ್ರೀಂ ಕೋರ್ಟ್ನಲ್ಲಿ ಈ ವಾಜುಖಾನ ಏರಿಯಾದಲ್ಲಿಯೂ ಕೂಡ ಡೀಟೇಲ್ಡ್ ಆಗಿ ಸರ್ವೆ ಮಾಡಬೇಕು ಎಂದು, ಅಲ್ಲಿಯೂ ಕೂಡ ಭಕ್ತರಿಗೆ ಪೂಜೆಗಳನ್ನು ಮಾಡಲು ಅನುಮತಿ ಕೊಡಬೇಕು ಎಂದು ಅಪ್ಲಿಕೇಶನ್ ಹಾಕುತ್ತಾರೆ. ಇದರ ಜೊತೆ ಇನ್ನೊಂದು ಬಾರಿ ಈ ವಾಜುಖಾನ ಏರಿಯಾದಲ್ಲಿ ASI ಸರ್ವೆ ಮಾಡಿಸಬೇಕೆಂದು ಕೂಡ ಡಿಮ್ಯಾಂಡ್ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ. ಈ ಜ್ಞಾನವ್ಯಾಪಿ ಕಾಂಪೌಂಡ್ ಒಳಗಡೆ ಒಂದು ಮಸೀದಿ ಇದೆ. ಆ ಮಸೀದಿಯ ಕೆಳಗಡೆ ಕಾಶಿ ವಿಶ್ವನಾಥನ ದೇವಾಲಯವಿದೆ ಎಂದು ASI ರಿಪೋರ್ಟ್ ಹೇಳುತ್ತಿದೆ. ಇದೇ ಕಾಂಪೌಂಡ್ ಒಳಗಡೆಯೇ ವಾಜುಖಾನ ಏರಿಯಾ ಕೂಡ ಇದೆ. ಈ ವಾಜುಖಾನ ಏರಿಯಾವನ್ನು 2022 ನಿಷೇಧ ಮಾಡಿದ್ದಾರೆ. ಈ ವಾಜುಖಾನ ಏರಿಯಾದಲ್ಲಿ ASI ಸರ್ವೆ ಇನ್ನೂ ಪೂರ್ತಿಯಾಗಿ ನಡೆದಿಲ್ಲ. ಸ್ನೇಹಿತರೆ, ಈ ಜ್ಞಾನವ್ಯಾಪಿ ವಿವಾದದಲ್ಲಿ ASI ರಿಪೋರ್ಟ್ ಅಲ್ಲಿ ಬಹಳಷ್ಟು ವಿಷಯಗಳಿವೆ. ಈ ASI ರಿಪೋರ್ಟ್ ಕಾರಣದಿಂದಲೇ ಕೋರ್ಟ್ ಇಷ್ಟು ಬೇಗ ಪೂಜೆಗಳನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ASI ಸರ್ವೆಯಲ್ಲಿ 54 ಕಲ್ಲಿನ ವಿಗ್ರಹಗಳು ದೊರಕಿವೆ. ಇವುಗಳಲ್ಲಿ 15 ಶಿವಲಿಂಗಗಳು, 3 ವಿಷ್ಣುಮೂರ್ತಿಯ ಕಲ್ಲಿನ ವಿಗ್ರಹಗಳು,
3 ಗಣೇಶನ ವಿಗ್ರಹಗಳು, 2 ಕೃಷ್ಣನ ವಿಗ್ರಹಗಳು ಮತ್ತು 2 ನಂದಿಯ ವಿಗ್ರಹಗಳು. ಅಷ್ಟೇ ಅಲ್ಲದೆ 5 ಹನುಮಂತನ ಕಲ್ಲಿನ ವಿಗ್ರಹಗಳು ಸಹ ದೊರಕಿವೆ. ಇಲ್ಲಿ ವಾಸ್ತವವಾಗಿ 17ನೇ ಶತಮಾನದಲ್ಲಿ ಮೊಘಲ್ ರಾಜನಾದ ಔರಂಗಜೇಬನು ಮಂದಿರವನ್ನು ಪೂರ್ತಿಯಾಗಿ ಧ್ವಂಸ ಮಾಡದೆ ಅರ್ಧಂಬರ್ಧ ಧ್ವಂಸ ಮಾಡಿ ಶಿವನ ದೇವಾಲಯದ ಅವಶೇಷಗಳನ್ನು ಮತ್ತು ಶಿಲ್ಪಾಕೃತಿಗಳನ್ನು ಮತ್ತು ಅರ್ಧಂಬರ್ಧ ಗೋಡೆಗಳನ್ನು ಉಪಯೋಗಿಸಿ ಮಸೀದಿಯನ್ನು ಕಟ್ಟಿದ್ದರಿಂದಲೇ ಇಲ್ಲಿನ ಭೂಗರ್ಭದಲ್ಲಿ ಬಹಳಷ್ಟು ಶಿಲ್ಪಾಕೃತಿಗಳು ಸಿಕ್ಕಿವೆ. ಸಿಂಪಲ್ ಆಗಿ ಹೇಳಬೇಕೆಂದರೆ, ಔರಂಗಜೇಬನ ಕಾಲದಲ್ಲಿ ಕಾಶಿ ವಿಶ್ವನಾಥನ ದೇವಾಲಯವನ್ನು ಮಾರ್ಪಡಿಸಿ ಮಸೀದಿ ಕಟ್ಟಿದ್ದಾರೆಂದು ASI ರಿಪೋರ್ಟ್ ಹೇಳುತ್ತಿದೆ. ಕಳೆದ ಗುರುವಾರವಷ್ಟೇ ಈ ASI ರಿಪೋರ್ಟ್ ಅನ್ನು ಪಬ್ಲಿಕ್ ಅಲ್ಲಿ ಬಿಡುಗಡೆ ಮಾಡಿದರು. 839 ಪುಟಗಳಲ್ಲಿ ಈ ರಿಪೋರ್ಟ್ ಇರುತ್ತದೆ. ಈ ರಿಪೋರ್ಟ್ ಅನ್ನು ಒಟ್ಟಾರೆಯಾಗಿ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. 3ನೇ ಭಾಗದಲ್ಲಿ ಏನೆಂದು ರಿಪೋರ್ಟ್ ಕೊಟ್ಟಿದ್ದಾರೆಂದರೆ, ಜ್ಞಾನವ್ಯಾಪಿ ಭೂಮಿ ಒಳಗಡೆ 1 ಮಕರ ಶಿಲಾ ಶಿಲ್ಪಾಕೃತಿ, 1 ದ್ವಾರಪಲ್ಲ ಶಿಲ್ಪಾಕೃತಿ, 1 ಅಪಸ್ಮರ ಪುರುಷ ಶಿಲ್ಪಾಕೃತಿ, 14 ಲಿಂಗಗಳು, 7 ಭೂವರಹ ಕಲ್ಲುಗಳು ಸಿಕ್ಕಿವೆ ಎಂದು ASI ರಿಪೋರ್ಟ್ ಅಲ್ಲಿ ಇದೆ. ಈ ಸರ್ವೆಯಲ್ಲಿ ಒಟ್ಟಾರೆಯಾಗಿ 113 ಲೋಹದ ವಸ್ತುಗಳು ಸಿಕ್ಕಿವೆ. ಇವುಗಳಲ್ಲಿ 93 ನಾಣ್ಯಗಳಿವೆ. ಅಷ್ಟೇ ಅಲ್ಲದೆ ಜ್ಞಾನವ್ಯಾಪಿಯ ಪೂರ್ವ ಭಾಗದ ಭೂಮಿಯ ಒಳಭಾಗದಲ್ಲಿ ಮಣ್ಣಿನಿಂದ ಮಾಡಿದಂತಹ ಶ್ರೀಕೃಷ್ಣನ ಮೂರ್ತಿಯು ಕೂಡ ಸಿಕ್ಕಿದೆ. ಈ ಮೂರ್ತಿಯ ಎತ್ತರ 17 ಸೆಂಟಿಮೀಟರ್ಗಳು, ಅಗಲ 8 ಸೆಂಟಿಮೀಟರ್ಗಳು ಮತ್ತು 5 ಸೆಂಟಿಮೀಟರ್ಗಳ ದಪ್ಪವಿದೆ. ಈ ಮೂರ್ತಿಯಲ್ಲಿ ಶ್ರೀಕೃಷ್ಣನು ನೆಕ್ಲೆಸ್ ಮತ್ತು ಧೋತಿ ಧರಿಸಿರುವಂತೆ ಬಹಳ ಅಂದವಾಗಿ ಕಾಣುತ್ತಿದೆ. ಇನ್ನೊಂದು ಶಿಲ್ಪಾಕೃತಿ ಮಾರ್ಬಲ್ ನಿಂದ ಮಾಡಿದ ಹನುಮಂತನ ವಿಗ್ರಹವು ಕೂಡ ದೊರಕಿದೆ. 25.5 ಸೆಂಟಿಮೀಟರ್ ಎತ್ತರ, 16 ಸೆಂಟಿಮೀಟರ್ ಅಗಲ ಮತ್ತು 5 ಸೆಂಟಿಮೀಟರ್ಗಳ ದಪ್ಪವಿದೆ. ASI ಸರ್ವೆಯಲ್ಲಿ ದೊರಕಿದಂತಹ ಎಲ್ಲಾ ಶಿಲ್ಪಾಕೃತಿಗಳನ್ನು ಮತ್ತು ವಸ್ತುಗಳನ್ನು ಕೂಡ ವಾರಣಾಸಿಯ ಜಿಲ್ಲಾಡಳಿತಕ್ಕೆ ಒಪ್ಪಿಸಲಾಗಿದೆ. ಬಹುಶಃ ಭವಿಷ್ಯತ್ತಿನಲ್ಲಿ ಹೊಸದಾಗಿ ಕಾಶಿ ವಿಶ್ವನಾಥನ ಮಂದಿರವನ್ನು ಕಟ್ಟಿದಾಗ ಈ ಎಲ್ಲಾ ಶಿಲ್ಪಾಕೃತಿಗಳನ್ನು ಎಕ್ಸಿಬಿಷನ್ ಅಲ್ಲಿ ಇಡುವ ಅವಕಾಶಗಳು ಬಹಳಷ್ಟಿವೆ ಎಂದು ತಿಳಿಯುತ್ತದೆ. ಸರ್ವೆಯಲ್ಲಿ ದೊರಕಿದ ಶಾಸನಗಳಲ್ಲಿ ತೆಲುಗು, ಕನ್ನಡ, ದೇವನಾಗರಿ ಭಾಷೆಗಳಲ್ಲಿ ಬರೆದಿರುವಂತಹ ಪದಗಳಿವೆ. ಅಷ್ಟೇ ಅಲ್ಲದೆ ಸಂಸ್ಕೃತದಲ್ಲಿ ಬರೆದಿರುವ ಪದಗಳು ಕೂಡ ಇವೆ. ಜನಾರ್ದನ, ರುದ್ರ, ಉಮಾಮಹೇಶ್ವರಿ ಹೆಸರುಗಳಿಂದ ಈ ಶಾಸನಗಳಿವೆ. ಈ ಆಧಾರಗಳ ಮೇಲೆ ಕಾಶಿ ವಿಶ್ವನಾಥನ ಮಂದಿರದ ಸ್ತಂಭಗಳಿಂದಲೇ ಮಸೀದಿಯನ್ನು ನಿರ್ಮಿಸಿದ್ದಾರೆಂದು ASI ರಿಪೋರ್ಟ್ ನೀಡಿದೆ. ಮಸೀದಿಯ ದಕ್ಷಿಣ ಭಾಗದಲ್ಲಿರುವ ಗೋಡೆಯು ಹಿಂದೂ ದೇವಾಲಯದ ಅವಶೇಷಗಳನ್ನು ಸೂಚಿಸುತ್ತದೆ. ಇದರ ಮೇಲಿನ ಕಲೆ ವಾಸ್ತುಶಿಲ್ಪ ಶೈಲಿಯ ಆಧಾರದ ಮೇಲೆ ಇದಕ್ಕೂ ಮುಂದೆ ಇದ್ದ ನಿರ್ಮಾಣವನ್ನು ಹಿಂದೂ ಆಲಯವೆಂದು ಗುರುತಿಸಿದ್ದಾರೆಂದು ತಮ್ಮ ರಿಪೋರ್ಟಲ್ಲಿ ಹೇಳಿದೆ. ಇದೆಲ್ಲ ಪರಿಶೋಧನೆಗಳ ನಂತರ ಮಸೀದಿ ನಿರ್ಮಾಣಕ್ಕೂ ಮೊದಲೇ ಅಲ್ಲಿ ಹಿಂದೂ ದೇವಾಲಯವಿತ್ತೆಂದು ASI ಸ್ಪಷ್ಟಪಡಿಸಿದ್ದಾರೆ. ಈಗ ಈ ಸರ್ವೆಯಲ್ಲಿ ಅಸಲು ವಿಷಯಗಳು ಸ್ಪಷ್ಟವಾಗಿರುವುದರಿಂದ ಮಸೀದಿ ವರ್ಗಗಳಿಂದ ಎಂತಹ ಸ್ಪಂದನೆಗಳು ಕೂಡ ಬರುತ್ತಿಲ್ಲ ಎಂದು ತಿಳಿದಿದೆ. ಯಾವುದೇನೇ ಆಗಲಿ, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕೆಡವಿ ಹಾಕಿ ಬಾಬ್ರಿ ಮಸೀದಿಯನ್ನು ಕಟ್ಟಿದ್ದರೋ, ಅದೇ ರೀತಿ ವಾರಣಾಸಿಯಲ್ಲಿ ಹಿಂದೂ ಮಂದಿರವನ್ನು ಕೆಡವಿ ಹಾಕಿ ಮಸೀದಿಯನ್ನು ನಿರ್ಮಿಸಿರುವುದು ಬಹಳ ಚರ್ಚಾಸ್ಪದವಾಗಿ ಬದಲಾಗಿದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆಯೇ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.